ಕುಂದಗೋಳದ ವರೂರಿನಲ್ಲಿ ದೋಸ್ತಿ ನಾಯಕರು ಬೃಹತ್ ಸಮಾವೇಶವನ್ನು ನಡೆಸ್ತಾ ಇದ್ದಾರೆ ವೀಕ್ಷಕರೇ. ಬಿಜೆಪಿ ನಾಯಕರ ವಿರುದ್ಧ ಈ ಸಂದರ್ಭದಲ್ಲಿ ಸಚಿವ ಡಿಕೆ ಶಿವಕುಮಾರ್ ಅಬ್ಬರಿಸಿದ್ದಾರೆ. ಶಿವಳ್ಳಿ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿದ್ದೆ ನಾನು, ನಾವಿಲ್ಲಿ ಅನುಕಂಪದ ಆಧಾರದ ಮೇಲೆ ಮತ ಕೇಳ್ತಾ ಇದ್ದ, ಕಳಸಾ ಬಂಡೂರಿ ಯೋಜನೆಗಾಗಿ ಶಿವಳ್ಳಿ ಹೋರಾಟವನ್ನ ಮಾಡಿದ್ರು, ಕುಡಿಯುವ ನೀರಿನ ವಿಷಯದಲ್ಲೂ ಸಹ ಬಿಜೆಪಿ ರಾಜಕೀಯವನ್ನ ಮಾಡ್ತಾ ಇದೆ, ಯಡಿಯೂರಪ್ಪನವರೇ ಈ ಕ್ಷೇತ್ರದಲ್ಲಿ ಏನಂತ ಮತ ಕೇಳ್ತೀರಿ, ತಾವು ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸಿ ಸರ್ಕಾರ ರಚನೆ ಮಾಡ್ತೇನೆ ಅಂತ ಹೇಳ್ತಾ ಇದ್ದೀರಾ, ಮೈತ್ರಿ ಸರ್ಕಾರ ಕಿತ್ತು ಹಾಕೋಕೆ ಇದು ಕಡಲೆ ಗಿಡ ಅಲ್ಲ ಅಂತ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಇದು ಕುಮಾರಸ್ವಾಮಿ ರಾಹುಲ್ ನೇತೃತ್ವದಲ್ಲಿ ನೆಟ್ಟಿರ್ತಕ್ಕಂಥ ದೊಡ್ಡ ಮರ ಅಂತ ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಜೊತೆಗೆ ಡಿ ಕೆ ಶಿವಕುಮಾರ್ ಹೇಳಿರ್ತಕ್ಕಂಥ. ಶಿವಳ್ಳಿ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಕುಸುಮ ಶಿವಳ್ಳಿ ಅವರನ್ನ ತಾವೆಲ್ಲರೂ ಗೆಲ್ಲಿಸಬೇಕು. ಬಿಜೆಪಿ ವಿರುದ್ಧ ಡಿ ಕೆ ಶಿವಕುಮಾರ್ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾರೆ. ಕುಂದಗೋಳದ ವರೂರಿನಲ್ಲಿ ದೋಸ್ತಿ ನಾಯಕರ ಬೃಹತ್ ಸಮಾವೇಶ ನಡೀತಾ ಇದೆ ವೀಕ್ಷಕರೇ. ಬಿಜೆಪಿ ನಾಯಕರ ವಿರುದ್ಧ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅಬ್ಬರಿಸಿದ್ದಾರೆ. ಶಿವಳ್ಳಿ ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿದ್ದೆ ನಾನು, ನಾವಿಲ್ಲಿ ಅನುಕಂಪದ ಆಧಾರದ ಮೇಲೆ ಮತವನ್ನು ಕೇಳ್ತಾ ಇಲ್ಲ, ಕಳಸಾ ಬಂಡೂರು ಯೋಜನೆಗಾಗಿ ಶಿವಳ್ಳಿ ಹೋರಾಟ ಮಾಡಿದ್ರು, ದೊಡ್ಡ ಮಟ್ಟದಲ್ಲಿ ಅವರು ಹೋರಾಟವನ್ನ ಮಾಡಿದ್ರು, ಕುಡಿಯುವ ನೀರಿನ ವಿಷಯದಲ್ಲಿ ಬಿಜೆಪಿ ರಾಜಕೀಯವನ್ನ ಮಾಡ್ತಾ ಇದೆ. ಇನ್ನು ಯಡಿಯೂರಪ್ಪನವರಿಗೆ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಯಡಿಯೂರಪ್ಪನವರೇ, ಈ ಕ್ಷೇತ್ರದಲ್ಲಿ ಏನಂತ ತಾವು ಮತ ಕೇಳ್ತೀರಾ, ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸಿ ಸರ್ಕಾರ ರಚನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ, ಆದ್ರೆ ಮೈತ್ರಿ ಸರ್ಕಾರ ಕಿತ್ತು ಹಾಕೋಕೆ ಇದು ಕಡಲೆ ಗಿಡ ಅಲ್ಲ ಅಂತ ಡಿ ಕೆ ಶಿವಕುಮಾರ್ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಯಡಿಯೂರಪ್ಪ ಮುಖ್ಯಮಂತ್ರಿ ಅಂತೆ, ಏನ್ ನಾವೇನ್ ಕಡಲೆಕಾಯಿ ಕುಟ್ಕೊಂಡು ತಿಂತಾ ಇದೀವೇನ ಅಲ್ಲೇ, ಇಲ್ಲ ಕಡಲೆಕಾಯಿ ಕಿತ್ಕೊಂಡು ತಿಂತಾ ಇದೀವ, ಏನ್ ಬಿಸಾಕಿಸ್ದೆ ಎಳ ತಕ್ಷಣ ಬಂದ್ಬಿಡೋಕೆ ಕಡಲೆಕಾಯಿ ಸರ್ಕಾರ ನಡೆಸ್ತಾ ಇದ್ದೇವೆ. ಒಂದು ಮಾತು ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ, ತಾನು ಮಾಡಿದಂತ ಕಾಲದಲ್ಲಿ ಒಂದು ಕೆಲಸವನ್ನು ಇಂತ ಸಾಧ್ಯನ ನಾನು ಮಾಡಿದ್ದೇನೆ, ಮಾಡಿದಂತ ಅಭಿವೃದ್ಧಿಗೆ ಓಟ್ ಕೊಡಿ ಅಂತ ಕೇಂದ್ರ ಸರ್ಕಾರನು ಓಟ್ ಕೇಳಕ್ ಆಗ್ಲಿಲ್ಲ, ಹಿಂದೆ ಇದ್ದಂತ ಯಡಿಯೂರಪ್ಪ ಸರ್ಕಾರ ಕೂಡ ಹೇಳಕ್ಕಾಗ್ಲಿಲ್ಲ. ಯಡಿಯೂರಪ್ಪ ಮುಖ್ಯಮಂತ್ರಿ ಅಂತೆ, ಏನ್ ನಾವೇನ್ ಕಡಲೆಕಾಯಿ ಕುಟ್ಕೊಂಡು ತಿಂತಾ ಇದೀವೇನ ಅಲ್ಲೇ, ಇಲ್ಲ ಕಡಲೆಕಾಯಿ ಕಿತ್ಕೊಂಡು ತಿಂತಾ ಇದೀವ, ಏನ್ ಬಿಸಾಕಿಸ್ದೆ ಎಳ ತಕ್ಷಣ ಬಂದ್ಬಿಡೋಕೆ ಕಡಲೆಕಾಯಿ ಸರ್ಕಾರ ನಡೆಸ್ತಾ ಇದ್ದೇವೆ. ಒಂದು ಮಾತು ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ, ತಾನು ಮಾಡಿದಂತ ಕಾಲದಲ್ಲಿ ಒಂದು ಕೆಲಸವನ್ನು ಇಂತ ಸಾಧ್ಯನ ನಾನು ಮಾಡಿದ್ದೇನೆ, ಮಾಡಿದಂತ ಅಭಿವೃದ್ಧಿಗೆ ಓಟ್ ಕೊಡಿ ಅಂತ ಕೇಂದ್ರ ಸರ್ಕಾರನು ಓಟ್ ಕೇಳಕ್ ಆಗ್ಲಿಲ್ಲ, ಹಿಂದೆ ಇದ್ದಂತ ಯಡಿಯೂರಪ್ಪ ಸರ್ಕಾರ ಕೂಡ ಹೇಳಕ್ಕಾಗ್ಲಿಲ್ಲ. ಯಡಿಯೂರಪ್ಪ ಮುಖ್ಯಮಂತ್ರಿ ಅಂತೆ, ಏನ್ ನಾವೇನ್ ಕಡಲೆಕಾಯಿ ಕುಟ್ಕೊಂಡು ತಿಂತಾ ಇದೀವೇನ ಅಲ್ಲೇ, ಇಲ್ಲ ಕಡಲೆಕಾಯಿ ಕಿತ್ಕೊಂಡು ತಿಂತಾ ಇದೀವ, ಏನ್ ಬಿಸಾಕಿಸ್ದೆ ಎಳ ತಕ್ಷಣ ಬಂದ್ಬಿಡೋಕೆ ಕಡಲೆಕಾಯಿ ಸರ್ಕಾರ ನಡೆಸ್ತಾ ಇದ್ದೇವೆ. ಒಂದು ಮಾತು ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ, ತಾನು ಮಾಡಿದಂತ ಕಾಲದಲ್ಲಿ ಒಂದು ಕೆಲಸವನ್ನು ಇಂತ ಸಾಧ್ಯನ ನಾನು ಮಾಡಿದ್ದೇನೆ, ಮಾಡಿದಂತ ಅಭಿವೃದ್ಧಿಗೆ ಓಟ್ ಕೊಡಿ ಅಂತ ಕೇಂದ್ರ ಸರ್ಕಾರನು ಓಟ್ ಕೇಳಕ್ ಆಗ್ಲಿಲ್ಲ, ಹಿಂದೆ ಇದ್ದಂತ ಯಡಿಯೂರಪ್ಪ ಸರ್ಕಾರ ಕೂಡ ಹೇಳಕ್ಕಾಗಲಿಲ್ಲ. ಕುಸ್ಮಕ್ಕನ ಜೊತೆ ಹಿಂದೆ ಬೆನ್ನೆಲುಬಾಗಿ ಕುಮಾರಸ್ವಾಮಿಯ ನೇತೃತ್ವದ ಸರ್ಕಾರ, ಸ್ಟೇಜ್ ಮೇಲೆ ಇರುವಂತ ಎಲ್ಲ ಮಂತ್ರಿಗಳು, ಎರಡು ಪಕ್ಷದ ಕಾರ್ಯಕರ್ತರು ಬೆನ್ನೆಲುಬಾಗಿ ನಿಂತ್ಕೊಂಡು ಒಟ್ಟಿಗೆಲ್ಲ ಕಾರ್ಯಕರ್ತರನ್ನ ತೆಗೆದುಕೊಂಡು ಹೋಗಿ ರಕ್ಷಣೆ ಮಾಡಿ ಈ ಒಂದು ಜಿಲ್ಲೆಯ ಅಭಿವೃದ್ಧಿ, ಈ ಒಂದು ಕ್ಷೇತ್ರವನ್ನ ಪ್ರತ್ಯೇಕವಾದಂತ ಕಾರ್ಯಕ್ರಮ ರೂಪಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಕುಸ್ಮಕ್ಕನ ಜೊತೆ ಹಿಂದೆ ಬೆನ್ನೆಲುಬಾಗಿ ಕುಮಾರಸ್ವಾಮಿಯ ನೇತೃತ್ವದ ಸರ್ಕಾರ, ಸ್ಟೇಜ್ ಮೇಲೆ ಇರುವಂತ ಎಲ್ಲ ಮಂತ್ರಿಗಳು, ಎರಡು ಪಕ್ಷದ ಕಾರ್ಯಕರ್ತರು ಬೆನ್ನೆಲುಬಾಗಿ ನಿಂತ್ಕೊಂಡು ಒಟ್ಟಿಗೆಲ್ಲ ಕಾರ್ಯಕರ್ತರನ್ನ ತೆಗೆದುಕೊಂಡು ಹೋಗಿ ರಕ್ಷಣೆ ಮಾಡಿ ಈ ಒಂದು ಜಿಲ್ಲೆಯ ಅಭಿವೃದ್ಧಿ, ಈ ಒಂದು ಕ್ಷೇತ್ರವನ್ನ ಪ್ರತ್ಯೇಕವಾದಂತ ಕಾರ್ಯಕ್ರಮ ರೂಪಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ.